ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಿರೋ ಚಿಕ್ಕವರು ದೊಡ್ಡವರು ಪ್ರೇಕ್ಷಕರು ಎಲ್ಲರಿಗೂ ಒಂದು ವಿನಂತಿ. ಇದು ಕೇವಲ ಒಂದು ಕತೆ ಮಾತ್ರ. ಇದರಲ್ಲಿ ನೋಡ್ಸಿರೋವಂಥದ್ದು, ಹೇಳಿರೋವಂಥದ್ದು ದೆವ್ವಗಳು, ತಂತ್ರಗಳು, ಮಂತ್ರಗಳು ಎಲ್ಲ ಕಲ್ಪನೆಯೇ. ನಿಜ ಜೀವನದಲ್ಲಿ ದೆವ್ವಗಳಿರುತ್ತೆ ಅಂತ ನಿಮ್ಮನ್ನು ನಂಬಿಸೋದು ನಮ್ಮ ಉದ್ದೇಶ ಅಲ್ಲ. ದಾಮು, ನಾನು ಹೇಳಿದ ಹಾಗೆ ಮಾಡೋ, ಇದೇ ನಿಂಗೆ ಕೊನೆಯ ಅವಕಾಶ ಅಂತ ಅನ್ಕೋ. ಈ ಸತಿ ಕೈ ಬಿಟ್ರೆ ನಿನ್ನ ಆ ಭಗವಂತ ಕೂಡ ಕಾಪಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುದೇವ. ಈ ಸತಿ ನನ್ನ ಹಸಿವು, ಬಾಯಾರಿಕೆ, ಶ್ವಾಸವನ್ನು ಕೂಡ ತುಂಬಾ ಜಾಗೃತಿಯಿಂದ ನೋಡ್ಕೊಂಡು ಸಾಧನೆ ಮಾಡ್ತೀನಿ. ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತವಾಗಿ ವಿಜಯ ಆಗ್ತೀನಿ. ನಾನು ಹೊರಗಡೆ ಹೋಗ್ತೀನಿ ಸ್ವಾಮಿ ಅಂತ ಹೊರಟೋಗ್ತಾ ಇದ್ದಾಗ ಅಲ್ಲಿಗೆ ಮಂತ್ರಗಳ ಅಜ್ಜಿ ಬಂದು, ನಿಶಾಚರ ಗುರುದೇವ ಹೇಗಿದ್ದೀರಾ? ಬೇತಾಳದ ಬೆಟ್ಟದಿಂದ ಬರ್ತಾ ಬರ್ತಾ ನಿಮ್ಮನ್ನ ಮಾತಾಡ್ಸ ಹೋಗೋಣ ಅಂತ ಈ ಕಡೆ ಬಂದೆ. ನಾನು ಚೆನ್ನಾಗೇ ಇದ್ದೀನಿ ಮಂಗಮ್ಮ. ಇವನು ನನ್ನ ಶಿಷ್ಯ ದಾಮು. ದಾಮು, ಇವರೇ ಮಾತೃಕ ಅಜ್ಜಿ. ಓ ದೊಡ್ಡಮ್ಮ, ನಾ ನಿಮ್ಮ ದೊಡ್ಡನ ಬಗ್ಗೆ ಸುಮಾರು ಕಥೆಯನ್ನ ಕೇಳಿದ್ದೀನಿ. ನಿಮ್ಮನ್ನ ಭೇಟಿಯಾಗಿದ್ದು ತುಂಬಾ ಸಂತೋಷ ಆಗ್ತಾ ಇದೆ. ನೀವು ನಮ್ಮ ಮುಂದೆ ಬಂದಿದ್ದೀರಾ, ನಂಗೆಲ್ಲವೂ ಕೂಡ ಶುಭನೇ. ಹೋಗ್ ಬರ್ತೀನಿ ದೊಡ್ಡಮ್ಮ ಅಂತ ದಾಮು ಹೊರಟೋದ. ಯಾರು ನಿಶಾಚರ ಇವರು? ವಯಸ್ಸಲ್ಲಿ ನನಗಿಂತ ದೊಡ್ಡವ್ರು ಆಗಿದ್ದಾರೆ, ನನ್ನೇ ದೊಡ್ಡಮ್ಮ ಅಂತ ಕರೀತಿದ್ದಾನೆ. ಅವನ ವಯಸ್ಸು 25 ವರ್ಷ ಮಂಗಮ್ಮ. ಹಾ, ನೋಡಿದ್ರೆ 120 ವರ್ಷಗಳಿದ್ದಂಗಿದ್ದಾನೆ. 20 ವರ್ಷ ಮಾತ್ರನಾ? ಅವನು ರಹಸ್ಯ ಜೀವನದಲ್ಲಿ ಇದ್ದಾನೆ. ಅವನ ಸಂಗತಿ ಸಮಯ ಬರಬೇಕಾದ್ರೆ ನಾ ಹೇಳ್ತೇನೆ ಅಂತ ಯೋಗಕ್ಷೇಮ ಮಾತಾಡಿಕೊಂಡು ಮಂತ್ರಗಳ ಅಜ್ಜಿ ಅಲ್ಲಿಂದ ಮದಿರ ಹೊರಟು ಹೊರಟೋದ್ಲು. ಸ್ವಲ್ಪ ದಿನಗಳಿಗೆ ಒಂದಿನ ಸೋಮಪೇಟ್ ಎಂಬ ಊರಲ್ಲಿ ಒಂದು ಹುಡುಗ ಓಡ್ಕೊಂಡು ಮಂತ್ರಗಳ ಅಜ್ಜಿ ಹತ್ರಕ್ಕೆ ಬಂದು, ಅಜ್ಜಿ, ನಮ್ಮ ಅಪ್ಪನನ್ನ ನೀನೇ ಕಾಪಾಡಬೇಕು, ನಿಮ್ಮ ಬಗ್ಗೆ ನನ್ನ ಸ್ನೇಹಿತ ಹೇಳ್ದ, ಅದಕ್ಕೆ ನಿಮ್ಮನ್ನ ಹುಡ್ಕೊಂಡು ಸುಮಾರು ದೂರದಿಂದ ಬಂದಿದ್ದೀನಿ. ಇಷ್ಟಕ್ಕೂ ಏನಾಯ್ತೋ ಹುಡುಗ? ನಮ್ಮ ಅಪ್ಪಂಗೆ ದೆವ್ವ ಹಿಡ್ದಿದೆ, ಯಾವುದೇ ಮಂತ್ರಕ್ಕೂ ಬಿಡ್ತಾನೇ ಇಲ್ಲ. ಸರಿ ಸರಿ, ನಡಿ ನಿಮ್ಮ ಊರಿಗೆ ಅಂತ ಆ ಹುಡುಗನ ಜೊತೆ ಸೇರಿ ಸೋಮಪೇಟೆಗೆ ಹೊರಟ. ಊರಿನಾಚೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಆ ಚಪ್ಪಾಳೆ ಶಬ್ದಕ್ಕೆ ಆ ಹುಡುಗ ಹಿಂದಕ್ಕೆ ತಿರುಗ್ತಾ ಇದ್ದ. ಹಿಂದಕ್ಕೆ ತಿರುಗಬೇಡ, ತಲೆ ನೇರಾಗಿಟ್ಕೊಂಡು ನಡಿ, ಎಂಥ ಪರಿಸ್ಥಿತಿಯಲ್ಲೂ ಹಿಂದಕ್ಕೆ ನೋಡಬೇಡ, ನಡಿ. ಹಾಗೆ ಇಬ್ರು ಕತ್ಲಲ್ಲಿ ಮನೆಗೆ ನಡ್ಕೊಂಡು ಬಂದು ನೋಡಿದ್ರೆ ಮನೆಯಲ್ಲಿ ಸೂರಿಗೆ ಉಲ್ಟಾ ನೇತಾಡ್ತಾ ಇದ್ದ. ರಾಕ್ಷಸನ ಕೋರೆ ಅಂತ ಹಲ್ಲು, ಬೆಂಕಿ ಚೆಂಡು ತರ ಕೆಂಪು ಕಣ್ಣು, ಭಯಂಕರವಾಗಿ ಇರೋನ್ನ ನೋಡ್ತಾ ಅಜ್ಜಿ ಮಂತ್ರ ಓದ್ತಾ ಇದ್ದಾಳೆ. ಗಾಪ್ರಜಾಮಂ ಗಾಪ್ರಮಜಾಂಜುಂ ಗಾಪ್ರಜಾಮಂ ಅಜ್ಜಿಯವಳು ಮಂತ್ರದಿಂದ ಕೆಳಕ್ಕಿಳಿಸಿ ಬೇಗ ಹೋಗಿ ಹಿತ್ತಾಳೆ ಬಿಂದಿಗೆಯಿಂದ ನೀರು ತಂದು ಅದರಲ್ಲಿ ಇಜ್ಜಲು ಹಾಕಿ, ಇದು ಸ್ತ್ರೀಮುಖ ಪ್ರೇತ, ಗಂಡಸನ್ನ ಆವಾಹನ ಮಾಡಿ ಎಳೆದು ಎಲ್ಲ ಹಾಳು ಮಾಡಿಬಿಡತ್ತೆ, ಇದನ್ನು ಬಂಧಿಸಕ್ಕೆ ಮಾತ್ರ ಆಗುತ್ತೆ, ಸಾಯಿಸೋಕ್ಕಾಗಲ್ಲ. ಇಜ್ಜಿಲೊಂದಿಗೆ ಹಾಕಿದ ಹಿತ್ತಾಳೆ ಬಿಂದಿಗೆಯನ್ನಿಟ್ಟು ಮಂತ್ರ ಓದಿದ ತಕ್ಷಣ ಬಿಂದಿಗೆಯಿಂದ ಬೆಂಕಿ ಬರ್ತಿದೆ. ಹಲುಕು ವ್ರೇಲಿ ಹಿಂಗೇಲಿ, ಹಲುಕು ಬೆಲುಕು ಹಲುಕು ಬೆಲುಕು, ಜಾಂತರು ತೇಂತರು ಬಾಂತರು ಜಾಂತರು ಜಲಕರು ಜರ ಚಾ. ನೀರಿಂದ ನೆಂದ ಇಜ್ಲು ಉರಿತಾ ಇದ್ದಾಗ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಿದ್ದಾರೆ. ಆ ಬಿಂದಿಗೆಯಿಂದ ಬಂದ ಹೊಗೆ ದೆವ್ವ ಹಿಡ್ದವನ್ನ ಸುತ್ತಕೊಳ್ಳುತ್ತೆ. ಅವನ್ ಹಾರಿ ಬಂದು ಬಿಂದಿಗೆಯಲ್ಲಿ ಕಾಲಿಟ್ಟು ಬಂದಿಯಾದ. ಅವನಲ್ಲಿರೋ ಪ್ರೇತಾತ್ಮ ಹೊಗೆಯಂತೆ ಹೊರಗಡೆ ಬಂದು ಶೀಶೆಯಲ್ಲಿ ದೂರ್ತು. ಅದ್ರ ಮೇಲೆ ಮುಚ್ಚಳ ಇಟ್ಟು ಪ್ರೇತಾತ್ಮವನ್ನ ಬಂಧಿಸಿಡ್ತು ಮಂತ್ರಗಳಾಜಿ. ಇದೆಲ್ಲ ನೋಡ್ತಾ ಇದ್ದ ಗ್ರಾಮದ ದೊಡ್ಡವರು ಮಂತ್ರಗಳಾಜಿ ಶಕ್ತಿ ನೋಡಿ ಆಶ್ಚರ್ಯ ಪಡ್ತಾ, ಅಜ್ಜಿ ನಿಮ್ಮ ಶಕ್ತಿ ಅದ್ಭುತ, ಈ ರೀತಿ ದೆವ್ವ ಹಿಡ್ದು 5 ವರ್ಷದಲ್ಲಿ
50 ಜನರಿಗಿಂತ ಜಾಸ್ತಿ ಜನ ಸತ್ತೋಗ್ಬಿಟ್ಟಿದ್ದಾರೆ. ಎಷ್ಟೋ ಮಂದಿ ಸಿದ್ಧಿಗಳು ಭೂತ ವೈದ್ಯರು ಬಂದರೂ ಕೂಡ ಕಾಪಾಡೋಕ್ಕಾಗಿಲ್ಲ, ನೀವು ಕಾಪಾಡಿದ್ದೀರಾ. ಈ ಊರಿಗೆ ಹಿಡಿದ ಪೀಡೆಯನ್ನ ನಾವು ನಿಮ್ಗೆ ಯಾವಾಗ್ಲೂ ಕೂಡ ಋಣವಾಗಿಯೇ ಇರ್ತೀವಿ. ಇದರಿಂದ ನಿಮ್ಮೂರಿಗೆ ಹಿಡಿದ ಸಮಸ್ಯೆ ಪೂರ್ತಿಯಾಗಿ ಹೋಗಿದೆ ಅಂತಲ್ಲ, ನಿಜಕ್ಕೆ ಸಮಸ್ಯೆ ನಿಮ್ಮೂರಿಗೆ ಎಲ್ಲಿದೆ ಅಂತ ತಿಳ್ಕೋಬೇಕಾಗಿದೆ. ಆಗ್ಲೇ ಸಮಸ್ಯೆಗೆ ಪೂರ್ತಿ ಪರಿಷ್ಕಾರ ಸಿಗೋದು. ಅದಕ್ಕೆ ಏನ್ ಮಾಡಬೇಕು ಹೇಳಿ ಅಜ್ಜಿ. ದೀಪ ದಿಗ್ಬಂಧನ ಮಂತ್ರಗಳ ಅಜ್ಜಿ ಕತ್ಲಾದ್ಮೇಲೆ ಪ್ರತಿ ಮನೆಯಿಂದ ಒಬ್ಬರು ತಂದ ಬೆಳಗ್ಸಿದ ಪಂಜನ್ನ ಊರು ಸುತ್ತ ಊರಿನಾಚೆ ಹೂತಾಕ್ಸಿ ಊರಿನೊಳಗೆ ಬರುವಂತ ಮಾರ್ಗದಲ್ಲಿ ಜ್ವಾಲಾಸ್ತಂಭಗಳನ್ನು ಇಟ್ಟು ಊರಿನ ಮಧ್ಯದಲ್ಲಿ ಕಪಾಳ ರಂಗೋಲಿಯನ್ನು ಹಾಕಿ ಅಜ್ಜಿ ಕೂತ್ಕೊಂಡ್ಲು. ಎಲ್ಲರೂ ನಾನ್ ತೋರಿಸಿದ ಹಾಗೆ ತಪ್ಪದೆ ನಿಮ್ ಮನೆಗಳ ಮೇಲೆ ರಕ್ಷಾ ರಂಗೋಲಿಯನ್ನ ಹಾಕಿ ಮನೆ ಒಳಗಡೆ ಹೋಗಿ ಬಾಗಿಲು ಹಾಕೊಳ್ಳಿ. ಪ್ರೇತಾತ್ಮವನ್ನ ಬಿಡ್ತಾ ಇದ್ದೀನಿ. ಏ ಹುಡ್ಗ, ನಾನ್ ಹೇಳಿದ ಹಾಗೆ ಮಾಡು. ನನ್ ಮಂತ್ರದಂಡ ಇದ್ದಾಗ ನಿನಗೇನು ಭಯ ಇಲ್ಲ. ಹಾಗ ಅಂದ ತಕ್ಷಣ ಓಡೋಗಿ ಊರಿನವರೆಲ್ಲ ಮನೆ ಒಳಗಡೆ ಹೋಗಿ ಬಾಗಿಲು ಹಾಕೊಂಡ್ರು. ಇದ್ದಕ್ಕಿದ್ದ ಹಾಗೆ ನಿಶಬ್ದ. ಹುಡುಗ ಅಜ್ಜಿ ಕೊಟ್ಟ ಮಂತ್ರದಂಡವನ್ನು ತಗೊಂಡು ಭುಜದ ಮೇಲೆ ಹಾಕೊಂಡು ಊರೆಲ್ಲ ತಿರುಗಾಡ್ತಾ ಡಮರು ಹೊಡಿತ ಊರೆಲ್ಲ ತಿರುಗಾಡ್ತಿದ್ದಾನೆ. ಎಲ್ರು ಬಾಗಿಲು ಹಾಕೊಳ್ಳಿ, ಹುಷಾರು ಹುಷಾರು ಅಂತ ಪ್ರತಿ ಮನೆಯನ್ನ ನೋಡಿ ಎಲ್ಲರೂ ಬಾಗಿಲು ಹಾಕೊಂಡ್ಮೇಲೆ ಅಜ್ಜಿ ಹತ್ರಕ್ಕೆ ಬಂದು, ಎಲ್ರ ಮನೆಗೆ ರಕ್ಷಾ ರಂಗೋಲಿ ಇದೆ, ಹಾಗೆ ಎಲ್ರು ಬಾಗಿಲನ್ನ ಹಾಕೊಂಡ್ರು ಅಜ್ಜಿ. ಸರಿ, ಹಾಗಾದ್ರೆ ನನ್ನ ಪಕ್ಕನೆ ನಿಂತ್ಕೋ. ಗಾಪ್ರಮಜಾಂಜುಂ ಹಾಗೆ ಮಂತ್ರ ಓದ್ತಾ ಶೀಶೆಯನ್ನ ತೆಗೆದ ತಕ್ಷಣ ಅದರಲ್ಲಿ ಪ್ರೇತಾತ್ಮ ತಪ್ಪಿಸ್ಕೊಳ್ತು. ಯಾರೊಳಗಾದ್ರೂ ಆವಾಹನ ಮಾಡೋಣ ಅಂತ ಪ್ರತಿ ಮನೆಗೆ ಹೋಗಿ ಬಾಗಿಲು ತಡ್ತಾ ಇದೆ, ಆದ್ರೆ ಯಾರು ಬಾಗಿಲು ತೆಗಿತಾನೆ ಇಲ್ಲ. ಈ ರಾತ್ರಿ ಯಾರು ಕರೆದ್ರೂ ಬರಬೇಡಿ, ಬಾಗಿಲು ತೆಗಿಬೇಡಿ. ಬಾಗಿಲು ತೆರೆದ್ರೆ ಪ್ರೇತಾತ್ಮವನ್ನ ನೀವೇ ಮನೆ ಒಳಗಡೆ ಆವಾಹನ ಮಾಡ್ದಾಗೆ. ಪ್ರೇತಾತ್ಮ ಎಷ್ಟು ಬಾಗಿಲು ತಟ್ಟಿದ್ರು ಯಾರು ತೆಗಿದೆ, ಎಲ್ಲರೂ ಹೊದಿಸ್ಕೊಂಡು ಮಲಗಿದ್ದಾರೆ. ಪ್ರೇತಾತ್ಮ ಊರಿನೊಳಗಡೆಯಿಂದ ಓಡೋಗೋಣ ಅಂತ ಪ್ರಯತ್ನ ಮಾಡ್ತಿದೆ, ಆದ್ರೆ ಜ್ವಾಲಾ ಬೆಂಕಿಯನ್ನು ದಾಟಿ ಹೋಗಕ್ಕಾಗ್ತಿಲ್ಲ. ಊರಲ್ಲಿ ಯಾವುದೋ ಒಂದು ಮೂಲೆ ಬಚ್ಚಿಟ್ಕೊಳ್ಳೋಣ ಅಂತ ಸುತ್ತ ತಿರುಗಾಡ್ತಿದೆ, ಆದ್ರೆ ಅಜ್ಜಿ ಮಾತ್ರ ಊರೆಲ್ಲ ಪ್ರತಿಧ್ವನಿಸ್ತಾ ಇದ್ದಾಳೆ. ಆ ಮಂತ್ರದಿಂದ ಊರಲ್ಲಿರಕ್ಕಾಗದೆ ಊರಿನ ಸುತ್ತ ಇರೋ ದೀಪಗಳಿಂದ ಯಾವ ಕಡೆನೂ ಹೋಗಕ್ಕಾಗದೆ ಇನ್ನೊಂದು ದಾರಿ ಇಲ್ಲದೆ ಊರಿನಾಚೆ ದಾರಿಯಲ್ಲಿ ಜ್ವಾಲಾಸ್ತಂಭಗಳನ್ನು ದಾಟ್ಕೊಂಡು ಹೋಗ್ತಿದೆ. ಅಜ್ಜಿ ಮಂತ್ರ ಓದ್ತಾ ಅದ್ರ ಹಿಂದೆನೆ ಹೋಗ್ತಾ ಇದೆ. ಪ್ರೇತಾತ್ಮ ಊರಿನಾಚೆ ದಾಟಿ ದಾರಿ ಪಕ್ಕದಲ್ಲಿರೋ ಹಾಳಾದ ಮೊಂಡುಗೋಡೆಗಳಿಗೆ ಹೋಗ್ಬಿಡತ್ತೆ. ಓ, ನಿನ್ ನಿಜವಾದ ಸ್ಥಾನ ಇದಾ? ಇಲ್ಲಿಂದ ಬಂದ್ಯಾ ಊರಿನೊಳಕ್ಕೆ? ಹಾಗಾದ್ರೆ ಸಮಸ್ಯೆ ಇಲ್ಲಿದೆ ಹಾಗಿದ್ರೆ ಅಂತ ಅಜ್ಜಿ ಮೊಂಡುಗೋಡೆ ಮನೆಗೆ ಹೋಗಿದ ತಕ್ಷಣ ತುಂಬಾ ಪ್ರೇತಾತ್ಮಗಳು ಹಾರಿ ಹೋದ್ವು. ಮೂರು ಪ್ರೇತಾತ್ಮಗಳನ್ನ ಶೀಶೆಯಲ್ಲಿ ಬಂಧಿಸಿ ಅದನ್ನ ಊರಾಚೆ ಪೂತಾಕ್ಬೇಕಂತ ಅನ್ಕೊಳ್ತಿದ್ದಾಗ ಆ ಮೂರು ಪಿಶಾಚಿಗಳು ಅಜ್ಜಿನ ಬೇಡ್ಕೊಳ್ತಾ ಇದೆ. ನಮ್ಮನ್ನ ಬಿಟ್ಬಿಡು, ಇನ್ ಮುಂದೆ ನಾ ಇಲ್ಲಿ ಬರಲ್ಲ. ಗರ್ಭಗಣ ಬಿಟ್ಟು ನಮ್ಮನ್ನ ಹಿಡ್ಕೊಂಡ್ರೆ ಏನ್ ಪ್ರಯೋಜನ? ಗರ್ಭಗಣ ಅದು ಮನೆಯಲ್ಲ, ಯಮಶಿ ಮಂಟಪ. ಅದರಲ್ಲಿರೋ ಒಂದೊಂದು ಮರಳು ಕೂಡ ಅಪಾಯನೇ. ಅದನ್ನ ನಾಶ ಮಾಡೋದು ಅದನ್ನ ಸ್ಥಾಪನೆ ಮಾಡಿದವರಿಂದ ಮಾತ್ರ ಆಗುತ್ತೆ. ಇಲ್ಲ ಅಂತ ಆ ಮಂಟಪದ ಇಡಿಗೆ ಮುಡಿದ್ರು ಕೂಡ ಸಾಯ್ತಾರೆ ಅಂತ ಗರ್ಭಕ ಪ್ರೇತದ ಬಗ್ಗೆ ವಿವರವಾಗಿ ಹೇಳಿ ಅವನ ಬಿಟ್ಬಿಡಿ ಅಂತ ಬೇಡ್ಕೊಂಡ್ವು. ಸರಿ, ಬಿಟ್ಬಿಡ್ತೀನಿ. ಆ ಗರ್ಭಕನ ಬಂಧಿಸೋದು ಹೇಗೆ? ಅವನನ್ನ ಕಂಡು ಹಿಡಿಯೋದು ಹೇಗೆ? ಅವನು ಮನುಷ್ಯನನ್ನ ಆಹ್ವಾನ ಮಾಡಿಲ್ಲ ಅಂದ್ರೆ ಕಂಡು ಹಿಡಿಯಕ್ಕಾಗಲ್ಲ. ಅವನು ಗರ್ಭದಲ್ಲಿ ಇರೋನ್ ಮಾತ್ರ ಆಹ್ವಾನ ಮಾಡೋದು ಅಂದ್ರೆ ಅದರ ಅರ್ಥ ಆ ಮನುಷ್ಯನ ಗರ್ಭದಲ್ಲಿರೋ ಪಿಂಡದಲ್ಲಿ ಅವನು ಜೀವಿಸ್ತಾನೆ. ಆ ಪಿಂಡ ಹುಟ್ಟಿ ದೊಡ್ಡದು ಆಗ್ಬೇಕಾದ್ರೆ ಆವಾಗ್ಲೇ ಅಂದ್ರೆ 21 ವರ್ಷ ಗರ್ಭಗಾಗೆ ಪೂರ್ತಿ ಪರಿಪಕ್ವತೆ ಬರುತ್ತೆ. ಅಲ್ಲಿ ತನಕ ಅವನು ಆಹ್ವಾನ ಮಾಡಿದ್ದು ಕೂಡ ಆ ಮನುಷ್ಯಗೂ ಕೂಡ ಗೊತ್ತಾಗಲ್ಲ. ಹ್ಮ್, ಅದು ನೋಡ್ತೀನಿ. ಇನ್ಮೇಲೆ ಮನುಷ್ಯನ ತಂಟೆಗೆ ಬಂದ್ರೆ ನಿಮ್ಮ ಅಂತ್ಯ ನೋಡ್ತೀನಿ. ನೀವು ಹೋಗಿ
ಅಂತ ಶೀಶೆ ಮುಚ್ಚಳ ತೆಗೆದಿದ ತಕ್ಷಣ ಮೂರು ಪಿಶಾಚಿಗಳು ಹಾರಿ ಹೋದ್ವು. ಮರುದಿನ ಊರಿನಾಚೆ ಹಾಳಾಗಿರೋ ಗೋಡೆ ಮೇಲೆ ಆಪತ್ತು ಅಂತ ಬರೆಸಿ ಈ ಮನೆನ ಹೊಡೆದಾಕಿದ್ರು, ಅದರಲ್ಲಿ ಒಂದು ಇಟಿಕೆನ ಕದಲ್ಸಿದ್ರು ಊರೆಲ್ಲದಕ್ಕೂ ಪ್ರೇತಾತ್ಮ ಶಾಪ ತಾಕುತ್ತೆ. ಯಾಕೆ ಅಂದ್ರೆ ಈ ಮನೆ ಅವನು ಮಾಮೂಲಿ ಅವನಲ್ಲ, ಕತ್ತೆ ಹೊಟ್ಟೆಲ್ ಹುಟ್ಟಿರೋ ಕುರುಪಿ ಗರ್ಭಕ. ಆಳ್ಬಿದ್ದ ಮನೆಗೆ ಯಾರು ಹೋಗ್ದೆ ನಾ ನೋಡ್ಕೊತೀನಿ ಅಜ್ಜಿ. ನಮ್ ಊರಿಗೆ ಹೊಡಿದಿರೋ ದೆವ್ವ ಹೋದ ಹಾಗೇನಾ? ನಿಮ್ ಊರಿಗೆ ಹಿಡಿದಿರೋ ಪೀಡೆ ಸದ್ಯಕ್ಕೆ ಹೋದ ಹಾಗೆ, ಆದ್ರೆ ನಿಮ್ ಊರಿಗೆ ಬರೋ ದಾರಿಯಲ್ಲೇ ನಿಜವಾದ ಆಪತ್ತಿದೆ. ಈ ಊರಿನಾಚೆ ಇರೋ ದಾರಿ ದೆವ್ವಗಳ ದಾರಿ. ದೆವ್ವ ದಾರಿನ ಈಗ ಏನ್ ಮಾಡೋದು ಅಜ್ಜಿ? ಪೂರ್ತಿ ಗುಡ್ಡ ನಮ್ಗಿರೋ ಒಂದೇ ಒಂದು ಮಾರ್ಗ ಇದು ಒಂದೇ. ಅದೇನೂ ಪರವಾಗಿಲ್ಲ, ಊರಿನಾಚೆ ನಿಯಮಗಳನ್ನ ಪಾಲಿಸಿದ್ರೆ ಸರಿ ಇರುತ್ತೆ. ಜ್ವಾಲಾ ಸ್ತಂಭಗಳು ಊರಿನ ಸುತ್ತ ಬೆಂಕಿಯ ಪಂಜುಗಳು ನಿರಂತರ ಬೆಳಗೋ ಹಾಗೆ ನೋಡ್ಕೊಳ್ಳಿ. ಹಾಗೆ ಊರಿನಾಚೆ ಗ್ರಾಮ ದೇವತೆಯ ಶಕ್ತಿ ಮಂಟಪವನ್ನ ನಿರ್ಮಿಸಿ ನಾನು ಮತ್ತೆ ಎರಡು ವಾರದಲ್ಲಿ ನಿಮ್ಮ ಊರಿಗೆ ಬರ್ತೀನಿ ಅಂತ ಹೇಳಿ ಅಜ್ಜಿ ಮದ್ದಿರಾಗೆ ಹೊರಟೋದ್ಲು. ಬೇತಾಳ ರಂಗೋಲಿಯನ್ನು ಹಾಕಿ ಗರ್ಭಕವನ್ನು ಆವಾಹನ ಮಾಡಬೇಕಂತ ಪ್ರಯತ್ನಿಸಿದ್ಲಾದ್ರೆ ಫಲಿಸಲಿಲ್ಲ. ಅಂಜನ ದರ್ಪದಲ್ಲಿ ನೋಡಿದ್ರೂ ಅವನ ಬಗ್ಗೆ ಏನೂ ಗೊತ್ತಾಗಲಿಲ್ಲ. ಅಂಜನ ದರ್ಪಣವೇ ಜಮರಿನ ತೋರಿಸು. ಜಮರಿಗೆ ಸೋಂಪೇಟ್ ಊರಿನಾಚೆ ನಡೆದಿದ್ದೆಲ್ಲ ವಿವರವಾಗಿ ಹೇಳಿ. ಜಮರಿ, ನಿಮ್ಗೆ ಲಮಶಿ ಬಗ್ಗೆ ಗೊತ್ತಾ? ಗೊತ್ತು. ಜನ್ಮ ಜನ್ಮಕ್ಕೂ ಬೇಟೆಯಾಡೋ ಶಕ್ತಿಯುಳ್ಳ ಪ್ರೇತ ಶಕ್ತಿ ಅದು. ಅದರ ವಿಚಾರಕ್ಕೆ ಹೋಗೋದು ತುಂಬಾ ಅಪಾಯ. ಹೌದು, ಲಮಶಿ ಸೋಂಪೇಟ್ ಊರಿನಾಚೆ ಇದೆ. ಶಿಥಿಲ ಮಂಟಪದಲ್ಲಿದ್ದು ಅದನ್ನ ಎಬ್ಬಿಸ್ಬೇಕಂತ ನೋಡ್ತಿದ್ದಾನೆ ಗರ್ಭಕ. ಅವನು ನೋಡೋ ಅಷ್ಟರಲ್ಲಿ ತಪ್ಪಿಸ್ಕೊಂಡ. ಆದ್ರೆ ಈಗ ಹೇಗೆ ಅಜ್ಜಿ? ಅವನು ಬೇರೆಯವ್ರನ್ನ ಹಿಡ್ದಿಲ್ಲ ಅಂದ್ರೆ ಅವನ ಅಂತ್ಯ ಮಾಡಕ್ಕಾಗಲ್ವಾ? ನಾನು ಬೇತಾಳ ತಂತ್ರದಿಂದ ಅವನನ್ನು ಆವಾಹನ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಅವನ ನನ್ನ ತಂತ್ರ ರಂಗೋಲಿಗೆ ಬರಲಿಲ್ಲ. ಅಂಜನದಲ್ಲಿ ನೋಡಿದೆ, ಕಾಣಿಸ್ಲಿಲ್ಲ. ಇನ್ನೊಂದು ಮಾರ್ಗ ಏನಾದರೂ ಇದೆಯಾ ಅಂತ ತಿಳ್ಕೊಳ್ಳೋಕೆ ನಿಶಾಚರ ತಾಂತ್ರಿಕ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಸರಿ, ಈ ವಿಷಯವನ್ನು ಲೋಕಿ ಮತ್ತೆ ಕುಳ್ಳದೇವಕ್ಕೆ ಹೇಳ್ತೀನಿ, ಅವಶ್ಯಕತೆ ಇದ್ರೆ ಕರಿ ಅಂತ ಹೇಳಿ ಜಮರಿ ದರ್ಪಣದಿಂದ ಮಾಯವಾಗೋದ. ಮಂತ್ರಗಳ ಅಜ್ಜಿ ಒಬ್ಳೆ ನಿಶಾಚರ ತಾಂತ್ರಿಕ ಹತ್ರಕ್ಕೆ ಹೋಗಿ ಸೋಂಪೇಟ್ ಊರಿನ ಬಗ್ಗೆ ಎಲ್ಲ ಹೇಳಿ ಲಮಶಿನ ಎಬ್ಬಿಸದೆ ಮಾಡೋ ಮಾರ್ಗ ಏನಾದ್ರೂ ಇದ್ರೆ ಕೇಳಿದ್ಲು. ಹೇಗಾದ್ರೂ ಲಮಶಿಯನ್ನ ನಿದ್ದೆಯಿಂದ ಹೇಳದಿರೋ ಹಾಗೆ ನೋಡ್ಕೋಬೇಕು. ಬದುಕಿರ್ಬೇಕಾದ್ರೆ ಮಂಟಪದಲ್ಲಿ ಲಮಶಿನ ಪ್ರತಿಷ್ಠಾಪನೆ ಮಾಡಿದ ಗರ್ಭಕ್ಕೆ ಮಾತ್ರ ಅದನ್ನ ಜಾಗೃತಗೊಳಿಸೋ ಶಕ್ತಿ ಇರುತ್ತೆ. ಅದರಿಂದ ಅವನು ಹುಟ್ಟದೆ ನೋಡ್ಕೋಬೇಕು. ಏನಾದ್ರೂ ಆಗಿ ಆ ಪ್ರೇತ ಶಕ್ತಿ ಹುಟ್ಟಿದ್ರೆ ಅದಕ್ಕಿರೋ ರಕ್ತದಾಹಕ್ಕೆ ಹಸಿವಿಗೆ ಒಂದು ಊರು ಪೂರ್ತಿಯನ್ನ ಕೊಂದು ತಿನ್ನೋದಕ್ಕೆ ಒಂದು ರಾತ್ರಿ ಸಾಕು. ನಿಜಕ್ಕೆ ಅವನು ಯಾರನ್ನಾದ್ರೂ ಆವಾಹನ ಮಾಡಿರೋ ವಿಷಯ 21 ವರ್ಷಗಳವರೆಗೂ ನಮಗೆ ಗೊತ್ತಾಗದೆ ಇದ್ರೆ ಅವನನ್ನು ತಡೆಯೋದು ಹೇಗೆ ತಾಂತ್ರಿಕ? ಅವನು ಗರ್ಭವತಿನ ಮಾತ್ರ ಆಹ್ವಾನ ಮಾಡ್ತಾನೆ, ಹೊಟ್ಟೆಯಲ್ಲಿರೋ ಪಿಂಡದಲ್ಲಿ ಜೀವಿಸ್ತಾನೆ. ಕುರೂಪಿ ಶಾಪ ಇರೋದ್ರಿಂದ ಅವನು ಖಚಿತವಾಗಿ ಕುರೂಪಿಯಾಗಿ ವಿಚಿತ್ರ ಶಿಶುವಾಗಿ ಅವನು ಹುಡ್ತಾನೆ. ಸರಿ, ಹಾಗಿದ್ರೆ ಒಂದ್ ವೇಳೆ ಅವನು ನಮ್ಮನ್ನ ತಪ್ಪಿಸ್ಕೊಂಡು ಲಮಶಿನ ನಿದ್ದೆ ಎಬ್ಸಿದ್ರೆ ಅವನನ್ನ ತಡೆಯೋ ಶಕ್ತಿ ನಮ್ಗಿದ್ಯಾ? ಇದೆ. ಆತ್ಮತ್ಯಾಗ ಮಾಡಬೇಕು, ಅದು ಕೂಡ ಬೇತಾಳ ಕಿರೀಟ ಇರೋನು ಬಲಿಯಾಗಬೇಕು. ತಗೋ ಈ ಬೇತಾಳ ಕೊಡಲಿಯನ್ನ ತಗೋ. ಆ ಗರ್ಭಕ ಯಾರನ್ನು ಆವಾಹನ ಮಾಡಬಾರ್ದು ಅಂದ್ರೆ ಅವನ ಶರೀರವನ್ನ ಇದ್ರಲ್ಲಿ ಮಾತ್ರ ಕಡಿಬೇಕು, ಇಲ್ಲಾಂದ್ರೆ ಅವನು ಪೂರ್ತಿಯಾಗಿ ಸಾಯೋದಿಲ್ಲ ಅಂತ ಏನ್ ಹೇಳ್ಬೇಕಂತ ವಿವರವಾಗಿ ಹೇಳಿ ಅಜ್ಜಿಗೆ ಬೇತಾಳ ಗೊಡ್ಲಿ ಕೊಟ್ಟು ಕಳಿಸ್ದ. ಅಲ್ಲಿ ಸೋಂಪೇಟ್ ಊರಲ್ಲಿ ಇನ್ನೊಂದು ದಾರಿ ಮಂಟಪ ಕಟ್ಸಿ ಊರಿನವರೆಲ್ಲ ಅಜ್ಜಿಗೋಸ್ಕರ ಕಾಯ್ತಾ ಇದ್ದಾರೆ. ಅಜ್ಜಿ ಹೇಳಿದ ಹಾಗೆ ಎರಡು ವಾರಗಳ ನಂತರ ಬಂದು ಮಂಟಪದಲ್ಲಿ ಮಹಾಜ್ವಾಲ ದೀಪವನ್ನ ಬೆಳಗಿಸಿದ್ಲು. ನಿಮ್ಮ ಊರಿನಾಚೆಯಲ್ಲಿರೋ ದುಷ್ಟಪ್ರೇತಗಳೆಲ್ಲ ಈ ಹಾಳಾದ ಲಮಶಿ ಮಂಟಪವನ್ನೇ ನಿವಾಸವನ್ನಾಗಿ ಮಾಡಿಸ್ಕೊಂಡು ಅದೇ ದಾರಿಯಲ್ಲಿ ಬರೋ ನಿಮ್ಮ ಊರಿನವ್ರನ್ನ ಪೀಡಿಸ್ತಾ ಇದೆ. ನಿಮ್ಮ ಊರಿನ ಸುತ್ತ ಸ್ಥಾಪಿಸಿರೋ ಜ್ವಾಲೆಯಿಂದ ಈ ಊರಿನಾಚೆ ಇರೋ ಮಂಟಪದಿಂದ ನಿಮ್ಮ ಊರಿಗೆ ಇನ್ಯಾವ ಸಮಸ್ಯೆನೂ ಇರಲ್ಲ. ಆದ್ರೆ ಖಂಡಿತವಾಗ್ಲೂ ಕತ್ಲಾದ್ಮೇಲೆ ನಿರಂತರ ಈ ಊರು ಸುತ್ತ ಇರೋ ಜ್ವಾಲಾ ಬೆಂಕಿ ಪಂಜುಗಳು ಬೆಳಗ್ತಿರ್ಬೇಕು. ಹಾಗೆ ಊರಿನಾಚೆ ಇರೋ ಜ್ವಾಲಾ ಸ್ತಂಭಗಳು ಸಹ ನಿರಂತರವಾಗಿ ಬೆಳಗ್ತಾನೆ ಇರಬೇಕು. ಎಷ್ಟು ವರ್ಷ ಇದನ್ನೆಲ್ಲ ಪಾಲಿಸ್ಬೇಕು ಅಜ್ಜಿ? ಗರ್ಭಕ ಎಂಬ ಪ್ರೇತಾತ್ಮವನ್ನ ಅಂತ್ಯ ಮಾಡೋವರೆಗೂ ಪಾಲಿಸ್ಬೇಕು. ಅವನ ಶವ ರಹಸ್ಯ ಪ್ರದೇಶದಲ್ಲಿದೆ, ಅದನ್ನ ಕಂಡು ಹಿಡಿದು ನಾಶ ಮಾಡೋವರೆಗೂ ನಿಮ್ಗೆ ವೇದನೆ ತಪ್ಪಲ್ಲ. ಅಂದ್ರೆ ಏನಜ್ಜಿ, ಪ್ರೇತಾತ್ಮ ಹೋಗೋ ತನಕ ಊರು ಬಿಟ್ಟು ಹೋಗ್ಬಾರ್ದ? ಹೋಗ್ಬಹುದು, ಆದ್ರೆ ಆಚಾರಗಳನ್ನ ಪಾಲಿಸ್ಬೇಕು. ಅದೇ ಊರಿನಾಚೆ ನಿಯಮಗಳು.
ಒಂದು, ನೀವು ಊರಿನಾಚೆ ಯಾವುದೇ ಪರಿಸ್ಥಿತಿಯಲ್ಲೂ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು, ಕನಿಷ್ಠ ಉಗಿಯಬಾರ್ದು. ಹಾಗೆ ಮಾಡಿದ್ರೆ ದೆವ್ವ ನಿಮ್ಮನ್ನು ಆವಾಹನ ಮಾಡುತ್ತೆ. ಎರಡು, ಮಧ್ಯಾಹ್ನ ಮಧ್ಯರಾತ್ರಿ ಊರಿನಾಚೆ ಹೋಗುವಾಗ ನಿಮ್ಮನ್ನು ನಿಮ್ಮ ಹೆಸರಿಟ್ಟು ಕರೆದ ಹಾಗೆ, ಯಾರೋ ನಿಮ್ಮನ್ನು ಚಪ್ಪಾಳೆ ತಟ್ಟಿ ಕರಿತಾ ಇದ್ದ ಹಾಗೆ ಕೇಳಿಸ್ಬೋದು. ಎಂಥ ಪರಿಸ್ಥಿತಿಯಲ್ಲೂ ಹಿಂದೆ ತಿರುಗಿ ನೋಡಬಾರ್ದು, ಹಾಗೆ ನೋಡಿದ್ರೆ ಪ್ರೇತಾತ್ಮ ಆವಾಹನ ಮಾಡುತ್ತೆ. ಮೂರು, ಊರಿನಾಚೆ ದಾಟಿ ಊರಿನೊಳಗಡೆಗೆ ಬರೋಷ್ಟರಲ್ಲಿ ತಪ್ಪದೆ ಜ್ವಾಲಾ ಮಂಟಪದೊಳಗಡೆ ಹೆಜ್ಜೆ ಇಟ್ಟು ಊರಿನೊಳಕ್ಕೆ ಹೋಗಬಾರ್ದು. ಅಪ್ಪಿ ತಪ್ಪಿ ಊರಿನಾಚೆ ಭೂತ ಪ್ರೇತ ಪಿಶಾಚಿಗಳು ನಿಮ್ಮನ್ನು ಆವಾಹನ ಮಾಡಿದ್ರೆ ಜ್ವಾಲಾ ಮಂಟಪದಲ್ಲಿ ಹೆಜ್ಜೆ ಇಟ್ಟ ತಕ್ಷಣ ನಿಮ್ಮನ್ನು ಅವು ಬಿಟ್ಬಿಡುತ್ತೆ. ಆದ್ರೆ ಅಜ್ಜಿ, ಅವು ಜ್ವಾಲಾ ಸ್ತಂಭವನ್ನ ಜ್ವಾಲಾ ಕಂಚಿನೇ ದಾಟ ಬರಲ್ವಾ? ರಕ್ಷಾತಂತ್ರ ರಂಗೋಲಿಯಿಂದ ಅದಕ್ಕದು ಬಾಗ್ಲಾಕಿರೋ ಮನೆಯೊಳಗಡೆ ಬರಕ್ಕಾಗಲ್ಲ. ಆದ್ರೆ ಮನುಷ್ಯನನ್ನ ಆವಾಹನೆ ಮಾಡಿದ್ರೆ ಅದರಿಂದ ಅದು ಹೇಗಾದ್ರೂ ಎಲ್ಲಿಗಾದ್ರೂ ಹೋಗ್ಬೋದು. ಊರಿನಾಚೆ ಲಮಶಿನ ಪೂರ್ತಿಯಾಗಿ ಅಂತ್ಯ ಮಾಡೋವರೆಗೂ ನಿಮ್ಮೂರಿಗೆ ಈ ನಿಬಂಧನೆಗಳು ತಪ್ಪಲ್ಲ. ಹುಷಾರು, ನಾನ್ ಹೇಳ್ಕೊಟ್ಟ ಊರಿನಾಚೆ ನಿಯಮಗಳನ್ನ ಪಾಲಿಸಿ ಅಂತ ಹೇಳಿ ಮಂತ್ರಗಳ ಅಜ್ಜಿ ಅವ್ರ ಊರಿಗೆ ಹೊರಟೋದ್ಲು. ಸೋಂಪೇಟಲ್ಲಿ ಅಜ್ಜಿ ಹೇಳ್ಕೊಟ್ಟ ನಿಯಮಗಳನ್ನ ಎಲ್ಲದನ್ನೂ ಒಂದು ಚಕ್ಕೆ ಮೇಲೆ ಬರೆಸಿ ಊರಿನಾಚೆ ಮಂಟಪದ ಪಕ್ಕದಲ್ಲಿ ಇಡಿಸಿದ್ರು. ಕುಮಾರು, ಲೋ ನಿನ್ನೆ, ಲೋ ಕುಮಾರು. ಅಯ್ಯೋ, ದೆವ್ವದಾರಿಯಲ್ಲಿ ಕರಿತಾ ಇದಾರಂದ್ರೆ ಖಂಡಿತ ಅದು ದೆವ್ವನೇ. ನಾ ಇನ್ನು ಮಾತ್ರ ತಿರುಗಿ ನೋಡೋದೇ ಇಲ್ಲ. ಕುಮಾರು, ಲೋ ನಿನ್ನೆ, ಲೋ ಕುಮಾರು. ಮಂತ್ರಗಳ ಅಜ್ಜಿ ಹೇಳ್ಕೊಟ್ಟ ನಿಯಮಗಳನ್ನು ಪಾಲಿಸ್ ಎಲ್ಲರೂ ಭಯ ಭಯವಾಗಿ ಜೀವನ ಮಾಡ್ತಿದ್ದಾರೆ. ಎಷ್ಟು ದಿನ ಅಂತ ಹೀಗೆ, ಯಾವಾಗ ಏನಾಗುತ್ತೆ ಅಂತ ಭಯ ಪಡೋದು? ಹಾಗಂತ ಊರು ಬಿಟ್ಟು ಹೋಗೋಕ್ಕಾಗಲ್ಲಲ್ವಾ? ಸ್ವಂತ ಮನೆಯ ಹೊಲವನ್ನು ಬಿಟ್ಟು ಹೋಗೋಕ್ಕಾಗಲ್ಲ, ಎಲ್ಲೇರ್ಬೇಕು. ಹಾಗೆ ದಿನ ಕತ್ಲಾಗೋಕೆ ಮುಂಚೆ ಜ್ವಾಲಾ ಪಂಜುಗಳನ್ನು ಬೆಳಗಿಸಿ, ಜ್ವಾಲಾ ಸ್ತಂಭಗಳನ್ನು ಬೆಳಗಿಸಿ ಎಲ್ಲರೂ ಮನೆಗಳಿಗೆ ಹೋಗಿ ಬಾಗಿಲು ಹಾಕ್ಕೊಂಡು ಮಲ್ಕೊಳ್ಳೋದು ಅಭ್ಯಾಸ ಮಾಡಿಕೊಂಡ್ರು. ಎಷ್ಟೋ ಅವಸರ ಇದ್ರೇನೆ ಆ ಊರಿನವರು ಮನೆ ಬಿಟ್ಟು ಹೊರಗೆ ಬರಲ್ಲ. ಇದು ಹೀಗಿದ್ದಾಗ ಒಂದಿನ ಬೇರೆ ಊರವನು ಮಧ್ಯಾಹ್ನ ಊರಿನಾಚೆ ದಾರಿಯಲ್ಲಿ ಬರ್ತಾ ಬರ್ತಾ, ಅಯ್ಯೋ ತುಂಬಾ ಜೋರಾಗಿ ಬರ್ತಾ ಇದೆ, ಇಲ್ಲೇ ಇಲ್ಲಾದ್ರೂ ಕೂರ್ಬೇಕು, ಇಲ್ಲಾಂದ್ರೆ ಹೊಟ್ಟೆ ಹೊಡೆದೋಗುತ್ತೆ ಅಂತ ಹಾಳಾದ ಗೋಡೆಗಳ ಹತ್ರ ಹೋಗಿ ಮೂತ್ರ ವಿಸರ್ಜನೆ ಮಾಡ್ತಿದ್ದಾನೆ. ಎಂಥ ಪರಿಸ್ಥಿತಿಯಲ್ಲೂ ಮಲಮೂತ್ರ ವಿಸರ್ಜನೆ ಮಾಡಬಾರ್ದು, ಕನಿಷ್ಠ ಉಗಿಯಬಾರದು. ಹಾಗೆ ಮಾಡಿದ್ರೆ ದೆವ್ವ ನಿಮ್ಮನ್ನು ಆವಾಹನ ಮಾಡುತ್ತೆ. ಅವನೊಳಗಡೆಗೆ ಪ್ರೇತಾತ್ಮ ದೂರಿ ಹೋಗಿದೆ ಅನ್ನೋ ವಿಷಯ ಸಹ ಗೊತ್ತಿಲ್ಲ ಅವನಿಗೆ. ಸೋಂಪೇಟ್ಗೆ ಇದೇ ಮೊದಲನೇ ಸಲ ಬರೋದವನು. ಆದ್ರಿಂದ ಈ ಊರಿನ ನಿಯಮಗಳು ಗೊತ್ತಿಲ್ಲದೆ ಊರಿನಾಚೆ ಮೂತ್ರ ವಿಸರ್ಜನೆ ಮಾಡ್ದ. ಸರಿಯಾಗಿ ಊರಿನಾಚೆ ಮಂಟಪದ ಮುಂದೆಯಿಂದ ಹೋಗ್ತಿದ್ದಾಗ ಆ ಊರಿನಲ್ಲಿರೋರು ನೋಡಿ, ಯಾರಪ್ಪ ನೀನು? ಈ ಊರಿಗೆ ಬರ್ಬೇಕಂದ್ರೆ ಖಂಡಿತವಾಗಿ ಮಂಟಪದಲ್ಲಿ ಕಾಲಿಟ್ಟು ನೀನು ಬಂದಿರ್ಬೇಕು ಅಂತ ಅವನ್ನ ಬಲವಂತವಾಗಿ ಮಂಟಪದೊಳಗಡೆ ಕಾಲಿಡಿಸಿ ಆಗ ಗಾಳಿಯಲ್ಲಿ ಮೇಲಕ್ಕೆ ಹಾರಿ ವಿಲ ವಿಲ ಅಂತ ಒದ್ದಾಡಕ್ಕೆ ಶುರು ಮಾಡ್ದ ಅವನು. ಅವನಲ್ಲಿರೋ ಪ್ರೇತಾತ್ಮ ಊರಿನಾಚೆಗೆ ಹಾರಿ ಹೋಯಿತು. ಹೀಗೆ ದಿನಗಳು ಕಳೀತಾ ಇದೆ. ಆ ದಿನ ಚಂದ್ರಗ್ರಹಣ. ಆ ವಿಷಯ ಗೊತ್ತಿಲ್ದಿರೋ ಭುವನ್ ಹೆಂಡತಿ ಜೊತೆ ಅತ್ತೆ ಅವ್ರ ಊರಿಂದ ಅವ್ರೂರು ಸೋಂಪೇಟ್ಗೆ ಹೊರಟ. ಸಾಯಂಕಾಲಕ್ಕೆ ಊರಿನ ಹತ್ರಕ್ಕೆ ಸೇರ್ಕೊಂಡ. ಏನಿದು, ಇವತ್ತು ಬೇಗ ರಾತ್ರಿ ಆಗ್ಬಿಡ್ತು, 3 ತಿಂಗಳಾದ್ಮೇಲೆ ಇಲ್ಲಿಗೆ ಬರ್ತಾ ಇದ್ದೀನಿ, ನಿಂಗೆ ಹುಷಾರಿಲ್ಲ ಅಂತ ನನ್ನ ಕೂಡ 3 ತಿಂಗಳು ಮನೆ ಅಳಿಯ ಮಾಡ್ಬಿಟ್ಟ ನಿಮ್ಮ ಅಪ್ಪ. ಬಾಬಾ ಬೇಗ ನಡಿ ನಡಿ. ನಾನೇನಾದ್ರೂ ಮಾಮೂಲಿಯಾಗಿದ್ದೀನ ರೀ, ಗರ್ಭಿಣಿ ಬೇರೆ, ಅದರಲ್ಲೂ ತುಂಬಾ ದಾಹ ಆಗ್ತಾ ಇದೆ ಅಂತ ಶೀಶಿಯಲ್ಲಿ ನೀರು ಕುಡಿದು ನೀರನ್ನ ಪುಕ್ಕುಳಿಸಿ ಉಗಿದು ಇಬ್ರು ಹೊರಟ್ಬಿಟ್ರು. ಶ್ಯಾಮಲ ಊರಿನೊಳಗೆ ಹೆಜ್ಜೆ ಇಡ್ತಾ ಇದ್ದಾಗ ಆ ಪ್ರೇತ ಶ್ಯಾಮಲನ ಆವಾಹನ ಮಾಡ್ತು. ಕತ್ಲಾಗೋದ್ರಿಂದ ಊರೆಲ್ಲ ನಿರ್ಮಾನುಷ್ಯವಾಗಿದೆ. ದೀಪಸ್ತಂಭ ಮಂಟಪದ ಬೆಂಕಿ ಪಂಜನ್ನ ನೋಡ್ತಾ ಇದ್ದ ಎಚ್ಚರಿಕೆಯನ್ನ ಓದ್ದೆ ಮಂಟಪದಲ್ಲಿ ಹೆಜ್ಜೆ ಇಡದೆ ಊರಿನೊಳಗೆ ಬಂದ್ಬಿಟ್ರು ಇಬ್ರು.
ಶ್ಯಾಮ್ಲಾಗೆ ಗೊತ್ತಿಲ್ದೇನೆ ಅವಳ ಜೊತೆಗೆ ಭಯಂಕರವಾದ ಗರ್ಭಕ ಪ್ರೇತಾತ್ಮವನ್ನ ಅವಳೊಳಗೆ ಊರಿನೊಳಗೆ ಕರ್ಕೊಂಬಂದ್ಬಿಡ್ತು. ಮರುದಿನ ಆಕೆ ಊರಲ್ಲಿ ಇಲ್ದಿದ್ದಾಗ ಊರಿನಾಚೆ ನಡೆದಿದೆಯಲ್ಲ ಅವ್ರ ಸ್ನೇಹಿತರ ಮೂಲಕ ತಿಳ್ಕೊಂಡು ಭುವನ್ ಓಡ್ಕೊಂಡು ಮನೆಗೆ ಬಂದು, ಶ್ಯಾಮ್ಲಾ ನಾವು ತಪ್ಪು ಮಾಡ್ಬಿಟ್ವಿ, ಜ್ವಾಲಾ ಮಂಟಪದಲ್ಲಿ ಕಾಲಿಟ್ಟು ಊರೊಳಗೆ ಬರ್ಬೇಕಂತೆ, ಯಾರು ಕೇಳಿದ್ರು ನಾವು ಮಂಟಪದಲ್ಲಿ ಕಾಲಿಟ್ಟು ಬಂದ್ವಿ ಅಂತ ಹೇಳು. ನಿಜಕ್ಕೆ ಆ ಜ್ವಾಲಾ ಮಂಟಪ ಅಂದ್ರೆ ಏನ್ರಿ? ನಾವು ಊರಲ್ಲಿ ಇಲ್ದಿದ್ದಾಗ ನಡೆದಿದ್ದು. ಊರಿನಾಚೆ ನಿಯಮಗಳು ಎಲ್ಲ ಹೇಳ್ದ. ಅಯ್ಯೋ, ಇದಕ್ಕೆ ಯಾಕೆ ಇಷ್ಟು ಭಯ ಪಡೋದು? ಇವತ್ತೇ ಕತ್ಲಾದ್ಮೇಲೆ ನಾವಿಬ್ರು ಹೋಗಿ ಮಂಟಪದಲ್ಲಿ ಹೆಜ್ಜೆ ಇಟ್ ಬಂದ್ರೆ ಆಯ್ತು. ಒಂದ್ ವೇಳೆ ನಮ್ಗೆ ದೆವ್ವ ಹಿಡ್ದಿದ್ರೆ ಮಂಟಪದಲ್ಲಿ ಹೆಜ್ಜೆ ಇಟ್ಟಿದ ತಕ್ಷಣ ಬಿಟ್ಬಿಡತ್ತೆ, ಏನಂತೀರ? ಅಯ್ಯೋ, ನನ್ನ ಹೆಂಡತಿಗೆ ಎಷ್ಟು ಕಷ್ಟ ಅಂತ. ತುಂಬಾ ಕತ್ಲಾದ್ಮೇಲೆ ಇಬ್ರು ಹೊರಟು ಊರಿನಾಚೆ ಇರೋ ಜ್ವಾಲಾ ಮಂಟಪಕ್ಕೆ ಕಾಲಿಡ್ತಾ ಇದ್ರು. ಅದರಲ್ಲಿ ಹೆಜ್ಜೆ ಇಟ್ಟಿದ ತಕ್ಷಣ ಆಕೆ ಒಳಗಡೆಯಿಂದ ಪ್ರೇತಾತ್ಮ ಹೊರಗಡೆ ಬಂದ್ಬಿಡ್ತು. ಅವ್ರ ಮಂಟಪದಿಂದ ಹೊರಗೆ ಬಂದ ತಕ್ಷಣ ಮತ್ತೆ ಆವಾಹನ ಮಾಡುತ್ತೆ. ಮಂಟಪದಲ್ಲಿ ಹೆಜ್ಜೆ ಇಟ್ಟಿದ ತಕ್ಷಣನೂ ಏನೂ ಆಗ್ಲಿಲ್ಲ. ಆಗಿದ್ರಿಂದ ಅವ್ರಿಗೆ ಯಾವ ದೆವ್ವನೂ ಹಿಡ್ದಿಲ್ಲ ಅನ್ನೋ ಭ್ರಮೆಯಲ್ಲಿ ಸಂತೋಷವಾಗಿ ಮನೆಗೆ ಹೊರಟೋಗ್ತಿದ್ರು. ಒಂದು ಬಾರಿ ಅಪ್ಪಿ ತಪ್ಪಿ ಪಿಶಾಚಿ ಆವಾಹನೆ ಮಾಡಿದವರು ಊರಿನಾಚೆ ಇರೋ ಮಂಟಪದಲ್ಲಿ ಹೆಜ್ಜೆ ಇಡದೆ ಜ್ವಾಲಾ ಸ್ತಂಭಗಳನ್ನ ದಾಟಿದ್ರೆ ನಿಮ್ಮಲ್ಲಿರೋ ಪಿಶಾಚಿನ ಊರಿನೊಳಗೆ ಕರ್ಕೊಂಬಂದಾಗೆ. ನಂತರ ಎಷ್ಟು ಸಲ ಮಂಟಪದೊಳಗಡೆ ಹೋದ್ರೂ ಉಪಯೋಗ ಇರೋದಿಲ್ಲ. ಊರಿನೊಳಗೆ ಹೆಜ್ಜೆ ಇಡದೇ ಇರೋವರೆಗೂನೆ ಮಂಟಪದಲ್ಲಿ ಜ್ವಾಲಾಶಕ್ತಿ ದೆವ್ವವನ್ನ ಬಿಡಿಸೋದ್ರಲ್ಲಿ ಕೆಲಸ ಮಾಡುತ್ತೆ. ಅವಳಲ್ಲಿ ಪ್ರೇತ ಇದೆ ಅಂತ ಗೊತ್ತಿಲ್ದಿರೋ ಶ್ಯಾಮಲಾ ಯಾವತ್ತಿನಂತೆ ಗಂಡನ ಜೊತೆ ಸಂತೋಷವಾಗಿದ್ದಾಳೆ. ತಿಂಗಳುಗಳು ಉರುಳ್ತಿವೆ. ಅವಳ ಹೊಟ್ಟೆಯಲ್ಲಿರೋ ಅವಳಿ ಜವಳಿ ಪಿಂಡದ ಒಂದರಲ್ಲಿ ಗರ್ಭಕ ಪ್ರವೇಶ ಮಾಡುತ್ತೆ. ತಿಂಗಳು ಕಳೀತಾ ಇದ್ದಂಗೆ ಇನ್ನೊಂದು ಪಿಂಡವನ್ನ ಸ್ವಲ್ಪ ಸ್ವಲ್ಪ ತಿಂದ್ಬಿಡ್ತಾ ಇದೆ. 9 ತಿಂಗಳು ದಾಟಿದ್ಮೇಲೆ ಶ್ಯಾಮಲಾಗಿ ಗಂಡು ಮಗು ಆಗುತ್ತೆ. ಇದೇನಿದು, ಈ ಮಗು ವಿಚಿತ್ರವಾಗಿದೆ. ಅಯ್ಯೋ, ಇವನೇನೋ ದುಷ್ಟಶಕ್ತಿ ತರ ಇದ್ದಾನೆ. ಆ ಅಜ್ಜಿ ಮಾತಿಗೆ ಭಯ ಪಡ್ತಾ ಮಗು ಕಡೆ ನೋಡಿದ್ಲು ಶ್ಯಾಮಲಾ. ಎದೆ ಮೇಲಿಂದ ಮುಂದಕ್ಕೆ ಇನ್ನೊಂದು ಕೈ ಇದೆ ಅವನಿಗೆ. ನಮ್ಮ ಮಗುಗೆ 3 ಕೈ ಇದೆ. ಇದೇನು ಅನಿಷ್ಟ ತರ ಇದೆ, ಮೊದಲು ನಾನು ಹೋಗಿ ಊರಲ್ಲಿ ಹೇಳ್ಬೇಕು ಅಂತ ಮಂತ್ರಸಾನಿ 3 ಕೈಗಳ ಕುರುಪಿ ಮಗುವಿನ ಬಗ್ಗೆ ಊರಲ್ಲಿ ಎಲ್ರಿಗೂ ಹೇಳಿದ್ಲು. ಹಾಗೆ ವಿಚಿತ್ರವಾಗಿ ಹುಟ್ಟಿದ ಮಗುವಿನಿಂದ ಊರಿಗೆ ಮುಪ್ಪು ಬರುತ್ತೆ ಅಂತ ಗಾಬರಿಯಾದ ಗ್ರಾಮದ ದೊಡ್ಡವರು ಓಡೋಡಿ ಮದಿರಾಗ ಹೋಗಿ ಈ ವಿಷಯವನ್ನ ಮಂತ್ರಗಳಜ್ಜಿಗೆ ಹೇಳಿ ಅಜ್ಜಿನ ಜೊತೆಯಲ್ಲಿ ಕರ್ಕೊಂಬಂದ. ಮಂತ್ರಗಳಜ್ಜಿ ಆ 3 ಕೈ ಮಗುವನ್ನ ನೋಡಿ, ಗಾಬರಿ ಆಗ್ಬೇಡಿ, ಇದೇನು ಅನಿಷ್ಟವಲ್ಲ, ಗ್ರಹಣದಲ್ಲಿ ಹೊರಗಡೆ ತಿರುಗಾಡಿರೋದ್ರಿಂದ ಹೀಗೆ ಹುಟ್ಟಿರಬಹುದು ಅಂತ ಊರಿನವ್ರಿಗೆಲ್ಲ ಹೇಳಿ ಹಿಂದಕ್ಕೆ ಬಂದ್ಬಿಟ್ಲು. ಆ ದಿನ ನೀವು ಹೇಳಿದ ಹಾಗೆ ನಡೀತು. ವಿಚಿತ್ರ ಪಿಂಡ ಹುಟ್ಟಿದೆ ನಿಶಾಚರ, ಇವಾಗ ಏನ್ ಮಾಡೋದು? ಗರ್ಭಕ ಪ್ರೇತಾತ್ಮ ಜನ್ಮ ಆಯ್ತಾ? 21 ವರ್ಷದಲ್ಲಿ ನಮಸಿಯನ್ನ ಎಬ್ಬಿಸ್ತಾನೆ, ಅದು ನಡೆದೇ ನೋಡ್ಕೋಬೇಕು. ಈ ಮಧ್ಯದಲ್ಲಿ ಅವನ್ನ ಅಂತ್ಯ ಮಾಡೋಕ್ಕಾಗಲ್ವಾ? ಆಗಲ್ಲ, ಹುಡ್ತೋನಿ ಕೂಡ ಗೊತ್ತಿಲ್ಲ ಅವನೇ ಗರ್ಭಕ ಅಂತ. 20 ವರ್ಷದೊಳಗೆ ಅವನು ಹೇಗಾದ್ರೂ ಸತ್ತೋಗ್ಬಿಟ್ರೆ ಗರ್ಭಕ 2 ಪ್ರೇತಾತ್ಮ ಆಗಿ ಇನ್ನಿಬ್ರು ಗರ್ಭಿಣಿಯನ್ನ ಅವನು ಆವಾಹನ ಮಾಡಿ ಇಬ್ಬರಾಗಿ ಹುಡ್ತಾನೆ. ಅದಕ್ಕೆ ಈಗ ಅವನು ಏನು ಮಾಡಬಾರ್ದು. ಅವರಿಗೆ 21 ವರ್ಷ ಆಗ್ಬೇಕಾದ್ರೆ ಅವನಿಗೆ ಪರಿಪೂರ್ಣ ಬಲ ಬರುತ್ತೆ. ಆವಾಗ ಅವನು ಅವನ ಶವವನ್ನು ಭದ್ರಪಡಿಸಿದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿವರೆಗೂ ಕಾದು ಅವನ ಮುಗಿಸ್ಬೇಕು. ಸರಿ, ಹಾಗಾದ್ರೆ ನಾನು ಅದನ್ನೇ ಗಮನಿಸ್ತಿರ್ತೀನಿ ಅಂತ ಸೋಮಪೇಟಲ್ಲಿ ರಮಾ ನರಸಿಂಹ ದಂಪತಿಗಳನ್ನ ಕರೆದು ಏನ್ ಮಾಡ್ಬೇಕು ವಿವರವಾಗಿ ಹೇಳಿದ್ಲು. ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ನೀವು ಮಾತ್ರನೇ ನಿಮ್ಮ ಊರನ್ನ ಲಮಶಿಯಿಂದ ಕಾಪಾಡಕ್ಕಾಗೋದು ಅಂತ ಅವ್ರಿಗೆ ಶಕ್ತಿವಂತವಾದ ತಾಯತ್ತನ್ನು ಕೊಟ್ಟು ಕಳಿಸಿದ್ಲು. ನಿಶಾಚರಿ ಕೊಟ್ಟ ಬೇತಾಳ ಗೊಡ್ಲಿಯನ್ನ ತೆಗೆದು ಅದಕ್ಕೆ ಬೇತಾಳ ಪೂಜೆ ಮಾಡಿ ಈ ಆಪತ್ತಿಂದ ನೀನೇ ಕಾಪಾಡಬೇಕು ಬೇತಾಳ. ವರ್ಷಗಳೇ ಕಳೆದು ಹೋದ್ವು. ಕುರೂಪಿಯಾಗಿ ಹುಟ್ಟಿ ಬೆಳೀತಾ ಇರೋ ಮೋಹನ್ 3ನೇ ಕೈಯನ್ನ ನೋಡಿ ಎಲ್ಲರೂ ಭಯ ಪಡ್ತಾ ಇದ್ರು. ಅವನ ಜೊತೆ ಯಾರೂ ಸ್ನೇಹ ಮಾಡಲಿಲ್ಲ. ಆದರೆ ವಿಮಲ್ ಮಾತ್ರ ಚಿಕ್ಕ ವಯಸ್ಸಿಂದ ಮೋಹನ್ ಜೊತೆ ಸ್ನೇಹವಾಗಿದ್ದಾನೆ. ಮೋಹನ್ಗೆ ಅವರಪ್ಪ ಅಮ್ಮ ನಂತರ ಅವನನ್ನು ಅರ್ಥ ಮಾಡಿಕೊಂಡ, ಅವನ ಜೊತೆ ಸ್ನೇಹ ಮಾಡಿದವನು ವಿಮಲ್ ಮಾತ್ರನೇ. ನೋಡ್ತಾ ನೋಡ್ತಾನೆ ಮೋಹನ್ಗೆ 20 ವರ್ಷ ಆಗೋಯ್ತು. ಒಂದ್ ರಾತ್ರಿ,
ನನ್ನ ಹಸುವನ್ನ ಹಿಂಗ್ಸು, ನನ್ನ ಎಬ್ಸು, ನನ್ನ ಸಮಾಧಿ ಸೇರ್ಕೋ, ಬಾ ನನ್ನ ಬಳಿ, ಬಾ ನನ್ನ ಬಳಿ. ಮೋಹನ್ ನಿದ್ದೆಯಲ್ಲೇ ನಡ್ಕೊಂಡು ಊರಿನಾಚೆ ದಾಟ್ಕೊಂಡು ಹೊರಟೋಗ್ತಿದ್ದಾನೆ. ಕತ್ಲಾಗೋದ್ರಿಂದ ಊರೆಲ್ಲ ನಿರ್ಮಾನುಷ್ಯವಾಗಿದೆ. ಜ್ವಾಲಾಸ್ತಂಭಗಳನ್ನ ದಾಟಿ ಊರಿನಾಚೆರು ಹಾಳ್ಗೋಡೆ ಒಳಗಡೆಗೆ ಹೋಗಿ ಅಲ್ಲೇ ಬಿದ್ದೋದ. ಇದೆಲ್ಲ ವಿಮಲ್ ಹಿಂಬಾಲಿಸ್ತಾ ಗಮನಿಸ್ತಾ ಇದ್ದಾನೆ. ಏನಾಯ್ತು ನಿನಗೆ, ನನಗೆ ಏನ್ ಮಾಡ್ಬೇಕು ಅಂತ ಹಾಳಾದ ಮನೆ ಒಳಗಡೆ ಹೋಗದೆ ಗೋಡೆ ಕಡೆಯಿಂದ ಗಮನಿಸ್ತಾ ಇದ್ದಾನೆ. ಬಿದ್ದಿದ್ದ ಮೋಹನ್ ಮೂರನೇ ಕೈ ಉದ್ದವಾಗಿ ಬೆಳೀತಾ ಇದೆ. ಅದ್ರ ಮೇಲೆ ಲಮಶಿ ಆತ್ಮ ಹೊಳಿತಾ ಕೂತ್ಕೊಂಡಿದೆ. ನೀನು ನಾಗಶಾಪದಿಂದ 33 ವರ್ಷದಿಂದ ಕುರೂಪಿಯಾಗಿ ಹುಟ್ಟತಾ ಇದೀಯಾ. ಆ ಶಾಪವನ್ನು ಹೋಗ್ಲಾಡ್ಸೋದಕ್ಕೆ ನಿಮ್ಮಮ್ಮ ಮಾಂತ್ರಿಕನನ್ನ ಭೇಟಿಯಾದ್ಲು. ನಿಮ್ಮ ವಂಶದ ಬಗ್ಗೆ ಪೂರ್ತಿಯಾಗಿ ಅರ್ಥಕೊಂಡ ಇಂಜುಕ ಮಾಂತ್ರಿಕ. ನಿಮ್ಮ ವಂಶದಲ್ಲಿ ಯಾರಾದರೂ ಒಬ್ರು ಈ ರೀತಿ ಕುರೂಪಿಯಾಗಿ ಹುಟ್ಟೇ ಹುಡ್ತಾರೆ. 21 ವರ್ಷದ ಮುಂಚೆ ಏನಾದರೂ ಆಗಿ ಸತ್ತೋಗ್ಬಿಡ್ತಾರೆ. ಅದಕ್ಕೆ ಈಗ್ಲಾದ್ರೂ ಈ ಶಾಪಕ್ಕೆ ಅಂತ್ಯವನ್ನ ಕಂಡುಹಿಡಬೇಕು. ಇಂಚುಕ ನಮಶಿಯನ್ನ ಎಬ್ಸಿ ಅದ್ರ ಹಸುವನ್ನ ಹಿಂಗಿಸಿದ್ರೆ ಶಾಪ ಹೋಗುತ್ತೆ. ಆದ್ರೆ ಅದ್ರ ಹಸುವಿಗೆ ಒಂದು ಊರೇ ಬಲಿ ಆಗುತ್ತೆ. ಆದ್ರೆ ಆಗ್ಲಿ ಬಿಡು, ನನಗೇನು? ನನ್ ಮಗುವನ್ ನೋಡಿ ನಕ್ಕ ಊರಿನವರು ಸತ್ರೆ ನನಗೇನು? ಆ ನಂತರ ತರದಲ್ಲಿ ನನ್ ಮಗುವಿನಂತೆ ಯಾರು ಕುರೂಪಿಯಾಗಿ ಹುಟ್ಟಬಾರ್ದು, ಅರ್ಧ ಇಶ್ಯೂ ಇರಬಾರ್ದು. ಇಂಚುಕ ಮಾಂತ್ರಿಕನ ಸಹಾಯದಿಂದ ನನ್ನ ಈ ಊರಲ್ಲಿ ನೆಲೆಸಿದೆ. ಆದ್ರೆ ನನ್ನ ಎಬ್ಸೋಕ್ಕಿಂತ ಮುಂಚೆ ಹಾವು ಕಚ್ಚಿ ಸತ್ತೋಗ್ಬಿಟ್ಟೆ. ನಿಮ್ಮಮ್ಮ ನಿನ್ನ ದೇಹವನ್ನ ಮಾಂತ್ರಿಕನ ಗುಹೆಯಲ್ಲಿ ತಗೊಂಡು ಹೋಗಿ. ನನ್ ಮಗು ದೀಪ ಬೆಳಗ್ಸೋಷ್ಟೊಳಗೆ ಸತ್ತು ಹೋದ, ಕಾಪಾಡ್ರಿ ಅವನನ್ನ. ಅವನ ಕಾಪಾಡೋದು ಅಸಾಧ್ಯ. ನಿಮ್ಮ ವಂಶದಲ್ಲಿ ಇನ್ನೊಬ್ಬ ಕುರೂಪಿ ಹುಟ್ಟೋ ತನಕ ಕಾಯಬೇಕು. ಅವನ ಕೈಯಲ್ಲಿ ನಮಶಿಯನ್ನ ಎಬ್ಬಿಸ್ಬೇಕು. ಆವಾಗ್ಲೇ ನಿಮ್ಮ ವಂಶಕ್ಕೆ ಶಾಪ ಹೋಗುತ್ತೆ. ಯಾವ್ದು ಹೇಗಿದ್ರು ನನ್ನ ಮಗನೊಂದಿಗೆ ಈ ಶಾಪ ಹೋಗುವಂತೆ ಮಾರ್ಗ ಹೇಳಿ ತಾಂತ್ರಿಕ. ಒಂದು ಉಪಾಯವಿದೆ. ನಿನ್ನ ಮಗನ ಆತ್ಮವನ್ನ ಗರ್ಭಕ ಪ್ರೇತಾತ್ಮವಾಗಿ ಮಾಡಿದ್ರೆ ಪಿಂಡದೊಳಗೆ ಮಾತ್ರ ನುಗ್ಗುತ್ತೆ. ತುಂಬಾ ಶಕ್ತಿವಂತವಾದ ಪ್ರೇತ. ಗರ್ಭಕ ಪ್ರೇತಾತ್ಮ ಅಂದ್ರೆ? ಕತ್ತೆಯಲ್ಲಿ ಹುಟ್ಟಿದ ಪ್ರೇತಾತ್ಮ. ಹೀಗೆ ಸತ್ತ ನಿನ್ನ ದೇಹದ ಸುತ್ತ ತಿರುಗ್ತಾ ಇರೋ ನಿನ್ನ ಪಂಚ ಪ್ರಾಣದಲ್ಲಿ ಒಂದು ದಾರಿಯನ್ನ ಗರ್ಭದಲ್ಲಿರೋ ಕತ್ತೆ ಹೊಟ್ಟೆಯಲ್ಲಿ ಬಿಟ್ಟು ಅದರಿಂದ ಗರ್ಭಕ ಪ್ರೇತಾತ್ಮ ಹುಟ್ಟುವ ಹಾಗೆ ಅವನು ಮಾಡ್ದ. ಉಳಿದ 4 ಪ್ರಾಣವನ್ನ ಗಾಜಿನ ಶೇಷದಲ್ಲಿ ಭದ್ರವಾಗಿಸ್ದ. ಈಗ ಗರ್ಭಕ ಪ್ರೇತಾತ್ಮಕ್ಕೆ ಅಂತ್ಯವಿಲ್ಲ. ನಮಶಿ ಮಂಟಪದಲ್ಲಿ ತಿರುಗಾಡ್ತಾ ಗರ್ಭವಾಗಿರೋ ಮಹಿಳೆಯನ್ನ ಆವಾಹನ ಮಾಡಿ ಕುರೂಪಿಯಾಗಿ ಹುಟ್ಟಿ 21 ವರ್ಷದ ನಂತರ ತಾನೇ ಬಲಿಯಾಗಿ ಕೊಟ್ಟು ಈ ದೇಹಕ್ಕೆ ಬಂದು ನಮಶಿಗೆ ದೀಪವನ್ನ ಹಚ್ಚಿ ಅವನ ಎಬ್ಬಿಸಿದ್ರೆ ನಿನ್ನ ಮಗನಿಗೆ ಕುರೂಪಿ ರೂಪ ಹೋಗಿ ವಂಶ ಶಾಪ ಇಲ್ಲದೆ ಬದುಕ್ತಾನೆ. ಹಾಗೆ ಇಂಜುಕ, ನಂಗೆ ನಿನ್ನ ಪ್ರೇತಾತ್ಮವಾಗಿ ಮಾಡ್ದ. ನಿಮ್ಮ ಅಮ್ಮನ ಜೊತೆಗೆ ಕಾದ್ರ ಕಣಿವೆಯಲ್ಲಿ ಶುದ್ರ ಪೂಜೆಯನ್ನ ಮಾಡಿ ಶವವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರೆ ಗರ್ಭಗ ಪ್ರೇತಾತ್ಮ ಶಕ್ತಿಯನ್ನ ಹೊಟ್ಟೆಯಲ್ಲಿ ಇರಕ್ಕಾಗದೆ ಪಿಂಡಗಳು ಹೊಟ್ಟೆಯಲ್ಲೇ ಸತ್ತೋಯ್ತು. ನೀನು ಎಷ್ಟೇ ಮಂದಿಯನ್ನ ಆಹ್ವಾನ ಮಾಡಿದ್ರೂ ಕೂಡ ಹುಟ್ಟಿಲ್ಲ. ಕಾಲಗರ್ಭದಲ್ಲಿ ನನ್ನ ಮಂಟಪ ಶಿಥಿಲವಾಯಿತು. ಮಾಂತ್ರಿಕ, ನಿಮ್ಮಮ್ಮ ಇಬ್ರು ಕೂಡ ನಿನ್ನ ನಿರೀಕ್ಷೆ ಮಾಡಿ ಮಾಡಿ ಗುಹೆಯಲ್ಲೇ ವಯಸ್ಸಾಗಿ ಸತ್ತೋಗ್ಬಿಟ್ರು. ನಿನ್ನ ವಂಶ ನಿನ್ನಲ್ಲೇ ಕೊನೆಗೊಳ್ತಾ ಇದೆ. ನನ್ನ ಆಹ್ವಾನ ಮಾಡಿದ್ರು ಅವಳ ಹೊಟ್ಟೆಯಲ್ಲಿ ಜೋಡಿ ಮಗು ಇರೋದ್ರಿಂದ ಎರಡನೇ ಪಿಂಡವನ್ನ ಗರ್ಭಕ ಪ್ರೇತಾತ್ಮವಾಗಿರೋ ನೀನೇ ತಿಂದು ಹಸುವನ್ನ ಇಂಗಿಸ್ಕೊಂಡು ಗಂಡು ಮಗುವಾಗಿ ಹುಟ್ಟಿದೆ. ಆಲಸ್ಯ ಮಾಡಬೇಡ, ಹೋಗು, ಬೇಗ ಹೋಗಿ ನಿನ್ನ ನಂಗೆ ಬಲಿ ಕೊಡು, ನನ್ನ ಎಬ್ಸು. ಕನ್ಸಲ್ಲಿ ಅವನ ಕತೆ ಎಲ್ಲ ಕೇಳಿದ ಮೋಹನ್ಗೆ ಅವನ ನಿಜವಾದ ಜನ್ಮ ನೆನಪಿಗೆ ಬಂದು ಕ್ಷಣ ಆಲಸ್ಯ ಮಾಡದೆ ಕಾದ್ರ ಗುಡ್ಡ ಬೆಟ್ಟಗಳಿಗೆ ಹೊರಟ. 16 ಗಂಟೆ ಪ್ರಯಾಣ ಮಾಡಿ ಖಾದ್ರಾಗೆ ಸೇರ್ಕೊಂಡ. ಸ್ವಲ್ಪ ವರ್ಷಗಳ ಮುಂಚೆ ಸತ್ತ ಅವನ ದೇಹ ಅಲ್ಲೇ ಗುಹೆಯಲ್ಲಿ ಗಾಜಿನ ಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ತಾಯಿ ಇಂಜುಕ ಮಾಂತ್ರಿಕ ಶವಗಳು ಗುಹೆಯಲ್ಲೇ ಕೊಳ್ತೋಗಿದೆ. ಅದು ಬಲಿಯಾಗಬೇಕು ಅಂದ್ರೆ ಅಮಾವಾಸ್ಯೆ ರಾತ್ರಿ ಆಗ್ಬೇಕು.
ಅಮಾವಾಸ್ಯ ಆಗೋದಕ್ಕೆ ಇನ್ನು ಎರಡು ದಿನ ಸಮಯ ಇದೆ, ಅಲ್ಲಿವರೆಗೂ ಹಿಡಿದಿರ್ಕೋ ಮಕ್ಷಿ. ಇದೆಲ್ಲ ಬಚ್ಚಿಟ್ಕೊಂಡು ಅವನ ಹಿಂಬಾಲಿಸ್ತಾ ನೋಡ್ತಾ ಇರೋ ವಿಮಲ್ಗೆ ಕಾಲ್ ನಡುಗ್ತಾ ಇದೆ. ಅಯ್ಯೋ ಏನಿದು, ರಾಕ್ಷಸನ ಹಾಗೆ ಮಾತಾಡ್ತಾ ಇದ್ದಾನೆ, ಇದನ್ನ ಬೇಗ ಹೋಗಿ ಅಪ್ಪ ಅಮ್ಮಗೆ ಹೇಳ್ಬೇಕು ಅಂತ. ಕತ್ಲಲ್ಲಿ ಹಿಂತಿರುಗಿ ಹೋಗ್ತಿದ್ದಾಗ ಕಣ್ಣು ಕಾಣದೆ ಕತ್ಲಲ್ಲಿ ಒಳಗ್ ಬಿದ್ದೋದ. ವಿಮಲ್ ಒಂದಿನ ಆದ್ರೂ ಮನೆಗೆ ಬರದೇ ಇರೋದ್ರಿಂದ ವಿಮಲ್ ತಂದೆ ತಾಯಿರು ಓಡ್ ಹೋಗಿ ಮಂತ್ರಗಳಜ್ಜಿಗೆ ಹೇಳಿದ್ರು, ರಮಾ ನರಸಿಂಹ ನೀವು ಗಾಬರಿ ಆಗ್ಬೇಡಿ, ನನ್ನ ಚಿಕ್ಕ ವಯಸ್ಸಲ್ಲೇ ವಿಮಲ್ ಕತ್ತಿ ಕಟ್ಟಬೇಕು ಅಂತ ಕೊಟ್ಟಿದ್ದ ತಾಯತ್ತಿರೋದ್ರಿಂದ ಅವನಿಗೆ ಏನೂ ಆಗಲ್ಲ. ನೀವ್ ಹೇಳೋದ್ರಿಂದಲೇ ವಿಮಲ್ನ ಚಿಕ್ಕ ವಯಸ್ಸಿಂದ ಮೋಹನ್ ಜೊತೆ ಸ್ನೇಹವಾಗಿರಕ್ಕೆ ಹೇಳಿದ್ವಿ, ಒಂದ್ ಕಣ್ಣಲ್ಲಿ ಅವನ ಗಮನಿಸ್ತಾ ಇರೋ ಅಂತ ಹೇಳಿದ್ವಿ ಅಜ್ಜಿ. ನನಗ್ ಗೊತ್ತಿದ್ದು ವಿಮಲ್ ಅವ್ರ ಹಿಂದೇನೆ ಹೋಗಿರ್ತಾನೆ. ನಿಮ್ ಮಗುವಿಗೂ ಈ ವಿಷಯವನ್ನು ಹೇಳ್ದೆ ಈ ಊರಿನ ಒಳಿತಿಗಾಗಿ ನೀವು ಮಾಡಿದ ಸಾಹಸ ಯಾವತ್ತಿಗೂ ಮರೆಯಕ್ಕಾಗಲ್ಲ. ನಿಮ್ ಮಗುವನ್ನ ಕಾಪಾಡೋ ಕರ್ತವ್ಯ ನಂದು ಅಂತ ಅಂಜನದಲ್ಲಿ ವಿಮಲ್ ಇರೋ ಪ್ರದೇಶ ನೋಡಿ ವಿಮಲ್ನ ಕರ್ಕೊಂಡ್ ಬಾ ಅಂತ ಕುಳ್ಳುದೇವವನ್ನ ಬೆಕ್ಕುದೇವವನ್ನ ಕಳಿಸಿದ್ಲು. ಅವೆರಡು ಸರ್ ಅಂತ ಹಾರ್ಕೊಂಡು ಹೋಗಿ ಬಿದ್ದಿರೋ ಆಳದಲ್ಲಿ ಎಲ್ಲ ಹುಡುಕಾಡ್ತಿದ್ದಾವೆ. ಎಲ್ಲ ಆಳಗಳು ಒಂದೇ ತರ ಇದೆ, ಇವನ್ ಎಲ್ಲಿರ್ಬೋದೋ ಕುಳ್ಳ. ಈ ಕಣಿವೆ ನೋಡಿದ್ರೆ ನಂಗೊಂದು ನೆನಪಿ ಬರ್ತಾ ಇದೆ. ಏನದು? ಮನುಷ್ಯನ ಅರ್ಥ ಮಾಡ್ಕೊಳೋದಕ್ಕೆ ಇದು ಮಾಮೂಲಿ ಪ್ರೀತಿಯಲ್ಲ, ಅದಕ್ಕಿಂತ ಸ್ವಚ್ಛವಾದದ್ದು. ಹೌದೌದು, ಮಾಮೂಲಿ ಪ್ರೀತಿ ಹೇಗಾಗುತ್ತೆ? ದೆವ್ವ ಪ್ರೀತಿ, ಹಾಳಾದ ಪ್ರೀತಿ. ಅಗ್ನಿಯಂತೆ ಸ್ವಚ್ಛವಾದದ್ದು, ಉಪ್ಪಿನಕಾಯಂತೆ ಖಾರವಾದದ್ದು, ಅಗರ್ಬತ್ತಿಯಂತೆ ಉದ್ದವಾಗಿರೋದು. ಮುಚ್ಕೊಂಡು ಕೆಲಸ ನೋಡು. ನನ್ನ ಪ್ರೇಮನ ಅರ್ಥ ಮಾಡ್ಕೊಂಡಿಲ್ಲ ನಿನ್ ಮನಸ್ಸು, ನಿಂದು ಕಾಗೆ ಮನಸ್ಸು, ನಾಯ ಮನಸ್ಸು. ನಿಮ್ಮ ಪ್ರೀತಿ ಪ್ರೇಮ ಸೈಡಿಗಿರ್ಲಿ, ಮೊದಲು ನನ್ನ ಕಾಪಾಡಿ. ಅಯ್ಯೋ ಅಷ್ಟು ಕತ್ಲೆಗೆ ನಾನು ಹೋಗಲ್ಲಪ್ಪ, ನಂಗೆ ಭಯ. ನನಗೂ ಭಯಾನೇ ಅಂತ ಇಬ್ರು ವಾದ ಮಾಡಿಕೊಂಡು ಹಗ್ಗವನ್ನ ಒಳಗಡೆಗೆ ಹಾಕಿ ಎಳಿದ್ರು. ಅದನ್ನ ಹಿಡ್ಕೊಂಡು ವಿಮಲ್ ಹೊರಗಡೆಗೆ ಬಂದ. ಏನಪ್ಪ ಮೂತ್ರ ಒಯ್ಯೋದಕ್ಕೆ 3,000 ಅಡಿ ಕೆಳಗೆ ಹೋಗ್ಬೇಕಾ? ಬೇರೆ ಏನು ದಾರಿ ಸಿಕ್ಕಿಲ್ವಾ? ಇಷ್ಟೆಲ್ಲ ನಾಚಿಕೆ ಇರಬಾರ್ದಪ್ಪ. ನಾಚಿಕೆ ಗಿಚಿಕೆ ಏನೂ ಇಲ್ಲ, ದೊಡ್ಡ ಅಪಾಯ ಇದೆ, ಬೇಗ ನನ್ನ ಅಜ್ಜಿ ಹತ್ರ ಕರ್ಕೊಂಡು ಹೋಗು. ಇವನಿಗೆ ನಾ ಮಾತಾಡೋದು ಹೇಗೆ ಕೇಳಿಸ್ತಾ ಇದೆ? ಅವನ್ ಕತ್ತಲ್ಲಿ ಸ್ವರತಂತ್ರ ತಾಯತ್ತಿದೆ, ಅಜ್ಜಿ ಕಟ್ಟಿರೋ ಹಾಗಿದೆ, ಅದಕ್ಕೆ ಅವನಿಗೆ ನಿನ್ ಮಾತ್ ಕೇಳಿಸ್ತಿದೆ ಅಂತ ವಿಮಲ್ನ ಗಾಳಿಯಲ್ಲಿ ಹಾರಿಸ್ಕೊಂಡು ಹೋಗಿ ಮದಿರ ಅಲ್ಲಿ ಇಳಿಸ್ಬಿಡುತ್ತೆ. ಅಜ್ಜಿಗೆ ಅವ್ನು ನೋಡಿದ್ಯಲ್ಲ ಹೇಳ್ದ. ಟಬಾಷ್ ಕಣೋ ವಿಮಲ್, ನಿನ್ ಪ್ರಾಣಕ್ಕೂ ಮೀರಿ ನೀ ಇದನ್ನೆಲ್ಲ ಮಾಡಿದ್ಯಾ ಅಂತ ಕುಳ್ಳುದೇವ ಮೇಲೆ ಕೂತ್ಕೊಂಡು ಕಾದ್ರ ಒಳಗಡೆ ಹೋಗಿ ನೋಡಿದ್ರೆ ಅಮಾವಾಸ್ಯೆ ಕತ್ಲಲ್ಲಿ ಮೋಹನ್ ತಲೆ ಶರೀರ ಬೇರೆ ಬೇರೆ ಆಗ್ಬಿದ್ದಿದೆ. ಅಲ್ಲಿರೋ ಅಸ್ಥಿ ಪಂಜರ ಕಣ್ ತೆರೆದು ಆಲಸ್ಯ ಮಾಡ್ಬಿಟ್ಟೆ ಕಡೆ ಮುದುಕಿ, ನಂಗೆ ಪ್ರಾಣ ಬಂದ್ಬಿಡ್ತೋ. ನಂಗೆ ಪೂರ್ತಿ ಶರೀರ ಬಂದ ತಕ್ಷಣ ಅಲ್ಲಿ ನಮಶಿ ನಿದ್ರೆಯಿಂದ ಹೇಳ್ತಾನೆ. ಕ್ಷಣ ಆಲಸ್ಯ ಮಾಡದೆ ನಿಶಾಚರಿ ಕೊಟ್ಟ ಗೊಡ್ಲಿಯಿಂದ ಆ ಅಸ್ಥಿ ಪಂಜರವನ್ನ ತುಂಡು ತುಂಡಾಗಿ ಕತ್ತರಿಸ್ಬಿಟ್ಲು. 4 ಪ್ರಾಣ ಇರೋ ಶೀಶೆಯನ್ನು ನಾಶ ಮಾಡಿ ಕುಳ್ಳ ನಾನು ಸೋಮ್ಬೇಟ್ಗೆ ಹೋಗ್ಬೇಕು, ನಾನು ಬಲಿ ಆಗ್ಬೇಕು. ಇಲ್ಲ ಲಮಶಿ ನಿದ್ದೆ ಹೇಳ್ತಾನೆ, ಸಾವಿರಾರು ಜನ ಸಾಯ್ತಾರೆ. ಅಜ್ಜಿ ನೀನು ಬಲಿ ಆಗ್ತೀಯಾ? ನಾನು ಒಪ್ಪೋದಿಲ್ಲ, ಜಮರಿ ಲೋಕಿಯನ್ನ ಕರಿತೀನಿ, ಎಲ್ರು ಸರಿ ಅವನ್ನ ಸುಟಾಕಣ. ಹಾಗಾಗಲ್ವೋ, ನನ್ ಬಗ್ಗೆ ಹೇಳ್ಬೇಡ, ನನ್ ಬದ್ಲು ಅವ್ರು ಬಲಿ ಆಗ್ತೀನಿ ಅಂತ ಹೇಳ್ತಾರೆ. ನಾನು ತುಂಬಾ ವರ್ಷಗಳಿಂದ ಬದುಕೇ ಇದ್ದೀನಿ, ಮುದುಕಿಯಾಗಿದ್ದೀನಿ, ನಾನ್ ಬಲಿಯಾಗೋದೇ ನ್ಯಾಯ ಅಂತ ಕುಳ್ಳುದೆವ್ವವನ್ನ ಒಪ್ಪಿಸಿ ಗಾಳಿಯಲ್ಲಿ ಹಾರ್ಕೊಂಡು ಹೋದ್ರು. ಇದೆಲ್ಲ ಬೆಕ್ಕುದೆವ್ವ ನೋಡ್ತಾ ಇದೆ. ಅಜ್ಜಿ ಬಲಿ ಆಗ್ತಾಳ, ಹಾಗ ನಡೆಯಕ್ ಬಿಡಲ್ಲ. ಕುಳ್ಳುದೆವ್ವ ಅಜ್ಜಿ ಊರಿನಾಚೆ ಸೇರ್ಕೊಳ್ಳೋಷ್ಟರಲ್ಲಿ ನೆಲ ಬಿರಿದು ಅದರಲ್ಲಿಂದ ಲಮಶಿ ಎದ್ದು ಕಿರ್ಚಾಡ್ತಿದೆ. ನನ್ನ ಬಲಿಯಿಂದ ಲಮಶಿ ಅಂತ್ಯವಾಗ್ತಾನೆ. ನಾನು ಹೊರಡ್ತಾ ಇದ್ದೀನೋ ಕುಳ್ಳ ಅಂತ ಹೊರಟೋಗ್ತಾ ಇದ್ದಾಗ ಬೆಕ್ಕುದೆವ್ವ ಯುವತಾತನನ್ನ ಕರ್ಕೊಂಬಂದ್ಲು. ಲಮಶಿ ಇನ್ನು ಪೂರ್ತಿಯಾಗಿ ನಿದ್ದೆ ಹೇಳಲಿಲ್ಲ. ನೀವು ಕಷ್ಟಪಡಬೇಡಿ, ನಾನು ಇದೀನಿ ತಾನೆ ಅಂತ ಅವನ್ ಬೇತಾಳ ಕಿರೀಟವನ್ನ ತೆಗೆದು ಲಮಶಿ ಮೇಲೆ ಇಟ್ಟಿದ ತಕ್ಷಣ ಲಮಶಿ ಪಳ್ಳಂತ ಹೊಡೆದೋದ.
ಯುವತಾತ ತಲೆ ಮೇಲಕ್ ಹಾರಿ ಆಕಾಶಕ್ಕೆ ಹೊರಟೋಯ್ತು. ಲಮಶಿ ನಾಶ ಆಗೋದ್ರಿಂದ ಸೋಂಪೇಟ್ಗೆ ಹಿಡಿದ ದೆವ್ವಗಳ ಪೀಡೆ ಹೋಯ್ತು. ಊರ್ ಸುತ್ತ ಹಾಕಿದ ಬೆಂಕಿ ಪಂಜನ್ನ ತೆಗೆದ್ಬಿಟ್ರು. ಎಲ್ಲರೂ ಸುಖವಾಗಿ ಭಯ ಇಲ್ಲದೆ ಜೀವನ ಮಾಡ್ತಿದ್ರು. ನಿಜಕ್ಕೆ ಈ ಮುದುಕ ತಾತನ್ಗೆ ಬೇತಾಳ ಕಿರೀಟ ಎಲ್ಲದ್ದು? ಇಷ್ಟಕ್ಕೂ ಈತ ಹೇಗ್ ಬಂದ? ಯಾರ್ ಕಳ್ಸಿದ್ರು? ನಿಜಕ್ಕೆ ಯಾರೀ ಯುವತಾತ?